ಹಲೋ ನಮಸ್ಕಾರ ಮನೆ ಮಂತ್ರಾಲಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಗನಾಥ್ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರಿಯನ್ನು ನೋಡೋಣ ಆಮೇಲೆ ಕರ್ನಾಟಕ ಮಗದೊಮ್ಮೆ ಇವತ್ತು ಸೋಂಕಿತರ ಪಾಸಿಟಿವ್ ಶ ಸಂಖ್ಯೆಯಲ್ಲಿ ಶತಕ ಬಾರಿಸಿರುವ ಮಾಹಿತಿಗಳನ್ನು ನೋಡೋಣ ಅಂತಿಮವಾಗಿ ನಿಮ್ಮ ತೆಲು ದೂರವಾಣಿ ಕರೆಗಳು ಹಾಗೂ ನಿನ್ನೆಯ ಕತೆ ಏನಿದೆ ಅಂತ ನೋಡೋಣ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇವತ್ತೂ ಕೂಡ ಮೂರಂಕಿಯಲ್ಲಿ ಬಂದಿದೆ ಮೂರೇ ದಿನದಲ್ಲಿ ಇದು ಎರಡನೇ ಬಾರಿ ಮೂರನೇ ದಿನ ಮೂರೇ ಮೂರು ದಿನಗಳಲ್ಲಿ ಎರಡನೇ ಸರಿಯಾಗಿದೆ ಅಂದರೆ ಸೆಂಚುರಿ ಹಾಕ್ತಾ ಇರೋವಂಥದ್ದು ಇವತ್ತು ನೂರ ನಲವತ್ತ ಮೂರು ಜನರಿಗೆ ಈ ಸೋಂಕು ತಗಲ್ಕೊಂಡಿದೆ ಮೊನ್ನೆ ಮಂಗಳವಾರ ಅಷ್ಟೇ ನೂರ ನಲವತ್ತೊಂಬತ್ತು ಬಂದಿತ್ತು ಈಗ ನೂರ ನಲವತ್ತ ಮೂರು ಅದು ದಿನ ಎಂಡ್ ಆಗೋ ಅಷ್ಟ್ರೊಳಗೆ ಎಷ್ಟಾಗುತ್ತೋ ಗೊತ್ತಿಲ್ಲ ತರಾವರಿ ಮಾಹಿತಿಗಳು ಬರ್ತಾನೆ ಇರ್ತವೆ ಇದಾದ ನಂತರ ಈಗ ಸೋಂಕಿತರ ಸಂಖ್ಯೆಯ ದಾಟ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ನಮ್ಮ ಸಂಖ್ಯೆ ಸಾವಿರದ ಆರುನೂರ ಐದಾಗಿದೆ ಕರ್ನಾಟಕದಲ್ಲಿ ಒಟ್ಟು ನಮ್ಮ ರಾಜ್ಯದಲ್ಲಿ ಬಲಿಯಾದವರ ಸಂಖ್ಯೆ ಕೂಡ ನಲವತ್ತ ಒಂದಕ್ಕೆ ಹೋಗಿದೆ ಕರ್ನಾಟಕದ ಬೆನ್ನು ಹತ್ತಿರುವಂತಹ ಮಹಾರಾಷ್ಟ್ರದಿಂದ ಬರ್ತಾ ಇರೋ ಈ ಸೋಂಕಿನ ಪ್ರವಾಹ ಥರ ಏನು ಬರ್ತಾ ಇದೆ ಒಳ್ಳೆ ಇದು ನಮ್ಮನ್ನು ಬಿಡೋ ಯಾವ ಲಕ್ಷಣವೂ ಇಲ್ಲಪ್ಪ ಇಲ್ಲಿ ಸದ್ಯಕ್ಕೆ ಇವತ್ತು ಬಂದಿರುವಂತಹ ನೂರ ನಲವತ್ತ್ಮೂರು ಪ್ರಕರಣಗಳಲ್ಲಿ ಬಹುತೇಕರು ರಾಜ್ಯ ಸಂಪರ್ಕವನ್ನು ಹೊಂದಿದ್ದಾರೆ ಅಥವಾ ಅಲ್ಲಿಂದ ಬಂದಿದ್ದಾರೆ ಅದರಲ್ಲೂ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬಂದಿರುವವರೇ ಹೆಚ್ಚಿನ ಸಂಖ್ಯೆ ಇಟ್ಸ್ ಓಕೆ ಬಂದವರಿಗೆ ಗೊತ್ತಿತ್ತು ಗೊತ್ತಿಲ್ಲ ಅನ್ನೋದು ಪ್ರಶ್ನೆ ಬೇರೆ ಆದರೆ ಸಮಸ್ಯೆ ಇರೋದು ಎಲ್ಲಿ ಅಂದರೆ ಯಾವ ರಾಜ್ಯಗಳು ಬಹುಶಃ ಪರೀಕ್ಷೆ ಮಾಡಿ ಯಾರನ್ನು ಇಲ್ಲಿಗೆ ಕಳಿಸ್ತಾ ಇಲ್ಲ ಸುಮ್ಮನೆ ಒಂದು ಥರ್ಮಲ್ ಟೆಸ್ಟ್ ಮಾಡಿ ಜ್ವರ ಇಲ್ಲ ಅಂದ್ಬಿಟ್ಟು ಕಳಿಸ್ಬಿಡ್ತಿದ್ದಾರೆ ಅದು ನಮ್ಮ ರಾಜ್ಯದಲ್ಲಿ ಹೋಗಿ ಅವರು ಹೊರಟೋಗ್ಬಿಡಲಿ ನಾವೇನು ಟೆಸ್ಟ್ ಮಾಡ್ಕೊಂಡು ಕೂರಬೇಕು ಮಾಡಿದ್ರೆ ನಮ್ಮದು ಸಂಖ್ಯೆ ಆಗತ್ತೆ ಅಂತಾನೋ ಅಥವಾ ಅವ್ರಿಗೆ ವ್ಯವಸ್ಥೆಗಳೇ ಇಲ್ಲವೋ ಗೊತ್ತಿಲ್ಲ ಅಥವಾ ಕೇಂದ್ರ ಸರ್ಕಾರದ ಮಾರ್ಗದರ್ಶಿ ಸೂತ್ರಗಳಲ್ಲಿ ಅದೇನು ಇಲ್ಲವೋ ಆ ಥರದ್ದು ನೀವು ಕಳಿಸೋವಾಗ ಕೋವಿಡ್ ಟೆಸ್ಟ್ ಮಾಡಿಸ್ದೆ ಕಳಿಸ್ಕೂಡ್ದು ಯಾರನ್ನು ಎಂತ ಇಲ್ಲವೋ ಅಥವಾ ನಮ್ಮ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಸರ್ಟಿಫಿಕೇಟ್ ಇಲ್ಲದೆ ಪ್ರಮಾಣಪತ್ರ ಇಲ್ಲದೆ ಯಾರು ಬರಬೇಡಿ ಅಂತ ನಮ್ಮಲ್ಲಿ ಇಲ್ಲವೋ ಒಟ್ಟಲ್ಲಿ ಬರ್ತಾ ಇದ್ದಾರೆ ನಾವಿಲ್ಲಿ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಹಿಡ್ಕೋತಾ ಇದ್ದೀವಿ ಹಾಗಾಗಿ ನಮ್ಮ ಸಂಖ್ಯೆ ನಮ್ಮ ತಪ್ಪೇ ಇಲ್ಲದಿದ್ದರು ಕರ್ನಾಟಕದಲ್ಲೂ ಇರೋವರು ತಪ್ಪು ಇದ್ದವ್ರದ್ದು ಆಗೋಗಿದೆ ಬಂದಿದೆ ಅದೇನು ಮಾಡೋಕ್ಕಾಗಲ್ಲ ಸಂಖ್ಯೆ ಮಾತ್ರ ರೈಸ್ ಆಗ್ತಾನೆ ಇದೆ ಒಂದೇ ಕಡೆಯಿಂದ ಇದೇ ಈಗ ನಮಗಿರುವ ಬಹುದೊಡ್ಡ ಆತಂಕ ಯಾಕೆಂದರೆ ಬಂದವರು ಸುಮ್ಮನೆ ನೇರವಾಗಿ ಕ್ವಾರಂಟೈನ್ಗೆ ಹೋಗಿ ಅವ್ರಿಗೆ ಬಂದಿದ್ದರೂ ನಮಗೆ ಸಮಸ್ಯೆ ಆಗಿಲ್ಲ ಅದಲ್ಲದಿದ್ದರೆ ಮಾತ್ರ ನಮಗೆ ಇದೆ ಆ ಲಕ್ಷಣಗಳು ಈಗಂತೂ ಕಾಣಿಸ್ತಿದೆ ಎಷ್ಟು ಬಂದಿದೆ ಎಲ್ಲಿಂದ ಅಂತ ಒಂದು ರಫ್ ಆಗಿ ನೋಡೋಣ ಮಹಾರಾಷ್ಟ್ರ ಇಂದ ಈಗ ತೊಂಬತ್ತಾರು ಕೇಸು ಯಾವತ್ತು ಇವತ್ತು ತೊಂಬತ್ತಾರು ಕೇಸು ಇವತ್ತು ಒಂದೇ ದಿನ ಹ್ಞೂ ಒಂದೇ ದಿನ ಅದರಲ್ಲಿ ಮುಂಬೈದೊಂದು ಎಪ್ಪತ್ನಾಲ್ಕು ಇಪ್ಪತ್ತೆರಡು ಎಲ್ಲ ಠಾಣೆ ಇನ್ನು ಉಳಿದವೆಲ್ಲ ಪುಣೆ ಔರಂಗಾಬಾದ್ ಈ ಕಡೆಯಿಂದೆಲ್ಲ ಬಂದಿರುವಂಥ ಕೇಸ್ಗಳು ಇಪ್ಪತ್ತೆರಡು ಕೇಸ್ಗಳು ತೆಲಂಗಾಣದಿಂದ ಬಂದಿರೋದು ಐದೇ ತಮಿಳುನಾಡಿನಿಂದ ಒಂದು ಆರು ಜಾರ್ಖಂಡಿಂದ ಮೂರು ಕೇರಳ ರಾಜಸ್ಥಾನ ಛತ್ತೀಸ್ಗಢದಿಂದ ತಲಾ ಒಂದು ಇದಿಷ್ಟು ನೆರೆ ರಾಷ್ಟ್ರ ರಾಜ್ಯಗಳಿಂದ ನಮಗೆ ಬಂದಿರುವಂತಹ ಸೋಂಕಿತರ ಸಂಖ್ಯೆ ಇದು ಎಲ್ಲಿಗೆ ಹೋಗ್ತಾ ಇದೆ ಇದು ಬಹು ಜಾಸ್ತಿ ನೆರೆ ರಾಜ್ಯಗಳದ್ದು ಅಂತ ಇರ್ಬೋದು ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ ಮಂಡ್ಯ ಒಟ್ಟು ಮೂರು ಕೇಸು ಅಲ್ಲಿಗೆ ಮುಂಬೈಯೇ ಮೂವತ್ತು ಈ ಥರ ಮೂರಿದೆ ಉಡುಪಿ ಇಪ್ಪತ್ತಾರು ಕೇಸು ಅದಕ್ಕೆ ಮಹಾರಾಷ್ಟ್ರ ಮುಂಬೈ ಅಲ್ಲ ಮಹಾರಾಷ್ಟ್ರದಿಂದ ಬಂದು ಇಪ್ಪತ್ತೊಂದಿದೆ ತೆಲಂಗಾಣ ಮೂರು ಕೇರಳ ಒಂದು ಕೇರಳ ಒಂದು ಓಕೆ ಹಾಸನ ಹದಿಮೂರು ಬಂದಿದೆ ಹದಿಮೂರು ಮಹಾರಾಷ್ಟ್ರದ್ದು ಸಂಬಂಧ ಬಳ್ಳಾರಿ ಒಟ್ಟು ಹನ್ನೊಂದು ಹನ್ನೊಂದು ಮುಂಬೈ ಸಂಬಂಧ ಉತ್ತರ ಕನ್ನಡ ಒಂಬತ್ತು ಒಂಬತ್ತು ಮುಂಬೈ ಸಂಬಂಧ ಬೆಳಗಾಂಲ್ಲಿ ಒಂಬತ್ತು ಬಂದಿದೆ ಅದರಲ್ಲಿ ಜಾರ್ಖಂಡ್ ಮೂರಿದೆ ಅಜ್ಮೀರ್ ಎರಡು ಅಂದರೆ ರಾಜಸ್ಥಾನ್ ಮುಂಬೈ ಒಂದು ಕೊಲ್ಲಾಪುರ ಒಂದು ಕೊಲ್ಲಾಪುರ ಎಗೈನ್ ಮಹಾರಾಷ್ಟ್ರನೇ ಅದು ಅಲ್ಲಿಗೆ ಮುಂಬೈ ಮಹಾರಾಷ್ಟ್ರದಿಂದ ಎರಡು ಅಲ್ಲಿ ಶಿವಮೊಗ್ಗ ಆರು ಅದರಲ್ಲಿ ತಮಿಳ್ನಾಡು ಒಂದು ಒಂದು ಸಾರಿ ಕೇಸ್ ಅದು ತಮಿಳ್ನಾಡಿಂದ ಐದು ಬಂದಿದೆ ಶಿವಮೊಗ್ಗಕ್ಕೆ ಧಾರವಾಡ ಐದಿದೆ ಅದರಲ್ಲಿ ಮುಂಬೈ ಮೂರು ತೆಲಂಗಾಣ ಎರಡು ದಕ್ಷಿಣ ಕನ್ನಡದಲ್ಲಿ ಒಟ್ಟು ಆರು ಕೇಸ್ ಬಂದಿದೆ ಅಷ್ಟು ಯು ಎ ಇಯಿಂದ ಬಂದಿರೋರು ಎಲ್ಲ ದುಬೈಯಿಂದನೋ ಎಲ್ಲಿಂದನೋ ಬಂದಿರ್ತಾರೆ ಅವರಿಂದ ಬಂದಿರೋ ಅಂಥದ್ದು ಎಲ್ಲ ಅಲ್ಲಿಂದ ಬರ್ತಾಯಿದೆ ಏನು ಮಾಡೋಣ ಕರ್ಕಂಬ ಅನ್ನೋಂಗಿಲ್ಲ ಕರ್ಕಂಬಂದರೆ ಹೀಗೆ ಅಲ್ಲಿ ಪರೀಕ್ಷೆ ಮಾಡಿ ಕಳಿಸ್ತಾ ಇಲ್ಲ ಅಲ್ಲಿ ಕಳಿಸ್ಬಿಡೋಣ ಅವ್ರು ಟೆಸ್ಟ್ ಮಾಡ್ಕೊಳ್ಳಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅನ್ನೋ ಲೆವೆಲಲ್ಲಿ ಇದ್ದಂಗೆ ಇದೆ ಎಲ್ಲ ಕಡೆ ಪರಿಸ್ಥಿತಿಲಿ ಮೊಟ್ಟಲ್ಲಿ ನಮ್ಮ ರಾಜ್ಯದ ಮೇಲೆ ಇನ್ನೊಂದು ರಾಜ್ಯದವರು ಹೀಗೆ ಹೇಳ್ತಿದ್ದಾರೆ ಏನು ಟೆಸ್ಟ್ ಮಾಡದೆ ಕಳಿಸ್ತಾ ಇದ್ದಾರೆ ನಮಗೆ ಆಗ್ತಾ ಆಗ್ತಾಯಿದೆ ಅಂತಲೂ ಇರ್ಬೋದು ಒಟ್ಟಲ್ಲಿ ರಾಜ್ಯಗಳು ಅಲ್ಲಲ್ಲಲ್ಲೇ ಟೆಸ್ಟ್ ಮಾಡಿದ್ದಿದ್ದರೆ ಅಲ್ಲಲ್ಲೇ ಇರ್ತಿತ್ತು ಅಟ್ಲೀಸ್ಟು ಈಗ ಇಲ್ಲಿಗೆ ಬಂದು ಅವ್ರು ಯಾರ್ಯಾರ ಹತ್ರಕ್ಕೆ ಹೋಗಿದ್ದಾರೋ ಇನ್ನೆಷ್ಟು ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ಯಾರಿಗೂ ಇದೇ ಮಾತುಗಳನ್ನು ಅಲ್ಲಲ್ಲಿ ಕೆಲವು ಶಾಸಕರುಗಳು ಅಥವಾ ಮಂತ್ರಿಗಳು ಎಲ್ಲ ಹೇಳ್ತಾ ಇದ್ದಾರೆ ಇದು ಕಷ್ಟ ಆಗ್ತಾ ಇದೆ ಈಗಿನ ಪರಿಸ್ಥಿತಿ ದೊಡ್ಡ ಸಮಸ್ಯೆ ಕಾರಣ ಮಹಾರಾಷ್ಟ್ರ ಅಂತ ರಾಜ್ಯಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಜನ ಒಳಗೆ ಬಂದಿದ್ದಾರೆ ಮತ್ತು ಬರುತ್ತಿದ್ದಾರೆ ಹಾಗಾಗಿ ನಾವು ಈ ಸಂಖ್ಯೆಗಳನ್ನು ಅನಿವಾರ್ಯವಾಗಿ ನಮ್ಮದೆಂದು ಒಪ್ಪಿಕೊಳ್ಳುವ ಸಮಯ ಬಂದಾಗಿದೆ ಏನು ಮಾಡಕೊಳ್ಳ ನಾಳೆ ಹೇಳ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಹೈಯೆಸ್ಟ್ ನಂಬರ್ ಅಂತ ತೋರಿಸ್ತಾರೆ ನಾವೇನು ಮಾಡೋಣ ಓಕೆ ಈ ಮಧ್ಯದಲ್ಲಿ ಒಂದು ಸುದ್ದಿ ಹೇಳ್ತಿದ್ದಾರೆ ಮಂಡ್ಯಾನಲ್ಲಿ ಈಗ ಸೋಂಕಿತರ ಸಂಖ್ಯೆ ಡಬಲ್ ಸೆಂಚುರಿ ಇನ್ನೂರು ಕ್ರಾಸ್ ಆಗಿದೆ ಇನ್ನೂರ ಒಂದೋ ಇನ್ನೂರ ಕ್ರಾಸ್ ಆಗಿದೆ ಅದು ಎಲ್ಲ ಮಹಾರಾಷ್ಟ್ರ ಅಂದರೆ ಅದೇ ಏನು ಹೇಳೋದ್ನಲ್ಲ ನಾವು ನಮ್ಮ ರಾಜ್ಯದವರು ಬರಬೇಡಿ ಅಂತ ಹೇಳೋಂಗಿಲ್ಲ ಬಂದವರು ಎಚ್ಚರಿಕೆಯಿಂದ ಇರಬೇಕು ಇಲ್ಲದೆ ಇದ್ದರೆ ನಮಗೆ ಸಮಸ್ಯೆ ಆ ರಾಜ್ಯದವರು ಪರೀಕ್ಷೆ ಮಾಡ್ತಾ ಇಲ್ಲ ಹಂಗಾಗಿ ಆ ರಾಜ್ಯದಿಂದ ಇಲ್ಲಿಗೆ ಬಂದು ಇಲ್ಲಿ ಲೆಕ್ಕ ನಾಳೆ ಏನಾರ ಹೆಚ್ಚು ಕಡಿಮೆ ಆದರೆ ಕರ್ನಾಟಕಕ್ಕೆ ಕಪ್ಪು ಬಣ್ಣ ಹಿಡ್ಕೊಂಡು ಬಳಿತಾರೆ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಹೈಯೆಸ್ಟ್ ಅತಿ ಹೆಚ್ಚು ಇರೋ ಜಾಗ ಇವರೇ ಅಂತನೋ ವಿಪರೀತವಾಗಿ ಬೆಳೆದಿರೋ ಜಾಗ ಬೆಳೆದಿದೆ ಸೋಂಕಿತರ ಸಂಖ್ಯೆ ಇಲ್ಲಿ ಏನು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಅಂತ ಏನು ಮಾಡೋದು ನಾವು ಇಲ್ಲಿ ಬಂದವ್ರದ್ದು ಹಿಂಗಾದರೆ ನಮ್ಮದೇ ರಾಜ್ಯದಲ್ಲಿ ಒಳಗಡೆ ಆಗ್ತಾ ಇದ್ದರೆ ನಾವು ಅದನ್ನು ನಿಭಾಯಿಸೋದರಲ್ಲಿ ವಿಫಲರಾಗ್ತಾ ಇದ್ದೀವಿ ಅನ್ನೋ ಭಾವನೆ ಬರಬೇಕಾಗಿತ್ತು ಹಾಗಿಲ್ಲವೇ ನಮಗೆ ಗಂಡಾಂತರ ಬರ್ತಾ ಇರೋವಂಥ ರಾಜ್ಯಗಳ ಪಟ್ಟಿ ಹೀಗಿದೆ ಹೈಯೆಸ್ಟ್ ಮಹಾರಾಷ್ಟ್ರ ಇಂದ ಇದೆ ಎರಡನೇದು ಗುಜರಾತ್ ಗುಜರಾತದು ತಬ್ಲಿಗೆಯಿಂದ ಆಗಿರೋ ಅಂಥದ್ದು ಅದಿನ್ನು ಮುಂದುವರಿದ ಸಮಸ್ಯೆ ರಾಜಸ್ಥಾನಿಂದ ಬಂದಿರೋದೆಲ್ಲ ಅಜ್ಮೀರ್ಗೆ ಹೋಗಿದ್ದವ್ರದ್ದು ಆಗಿರೋದು ಅದು ಮುಂದುವರಿದ ಸಮಸ್ಯೆ ಇನ್ನು ಉಳಿದಂತೆ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ ಕೇರಳ ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಇದಿಷ್ಟೂ ರಾಜ್ಯಗಳಿಂದ ನಮಗೀಗ ಸೋಂಕುಗಳು ತರಹೇವಾರಿ ನಂಬರ್ಗಳಲ್ಲಿ ಬಂದಿದೆ ಇದನ್ನು ಹೆಂಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಈಗ ಈಗ ನಿಭಾಯಿಸೋದು ಹೇಗೆ ಅಂತ ಬರೋ ತಡೆಯೋದು ಹೆಂಗೆ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಅತ್ತಿ ಬೆಲೆಯಲ್ಲಿ ನೋಡಿದ್ರೆ ಈಗಲೂ ಅತ್ತಿ ಬೆಲೆ ಹತ್ತಿರ ಕಂಡು ಕಂಡು ಕಡೆ ಗುಡ್ಡ ಹತ್ತಿ ಬೈಕನ್ನೆಲ್ಲ ಎತ್ಕೊಂಡು ಕೆಳಗಿಳಿಸಿ ಒಳಗೆ ಬರ್ತಾನೇ ಇದ್ದಾರೆ ಏನು ತಡೆಯೋದು ಆ ರಾಜ್ಯದವರು ಅವ್ರ ಪಾಡ್ಗೋರು ನಿಂತಿರ್ತಾರೆ ನಮ್ಮ ರಾಜ್ಯದಿಂದ ಆಗಿದ್ದಿದ್ರೆ ಏನು ಮಾಡ್ತಿದ್ರು ಆ ರಾಜ್ಯದವರು ಏನು ಮಾಡ್ತಿದ್ರು ನಮ್ಮ ರಾಜ್ಯದಿಂದ ಆಗಿದ್ದಿದ್ರೆ ಊರೆಲ್ಲ ಬೊಬ್ಬೆ ಹೊಡೆದ್ಬಿಡೋರು ಕರ್ನಾಟಕನೇ ಹಾಗಾಗಿಬಿಟ್ಟಿದೆ ಯಾರು ಬೇಕಾದ್ರೂ ಬರ್ಬೋದು ಏನು ಬೇಕಾರು ಆಗ್ಬೋದೇನೋ ಪಾನ್ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ ಈಗ ಅಲ್ಲಿ ನೋಡ್ತಾ ಇದ್ವಿ ವಿಜ್ಯುವಲ್ಸನ್ನು ಅಲ್ಲಿ ನೋಡಿ ಹೇಗೆ ಅದ್ಯಾವುದೋ ಬೈಕ್ ಇಳಿಸ್ಕೊಂಡು ಅದೇನೋ ಎತ್ಕೊಂಡು ಯಾಕೆ ಬರಬೇಕು ಅವರು ಓಕೆ ಬರಬೇಕು ಅಂತಂದರೆ ಈ ಕಡೆ ಏನೋ ಕೆಲಸ ಇರ್ಬೋದು ಬಾರ್ಡ್ರಾದ್ರಿಂದ ಆದರೆ ಅವ್ರು ಮಾಡ್ಬೋದು ಅದು ಅನಾಹುತಗಳೇನು ಹಂಗೆ ಬಂದವರಲ್ಲಿ ಯಾರೋ ಒಬ್ರಿಗೋ ಇಬ್ರಿಗೋ ಪಾಸಿಟಿವ್ ಬಂದಿದೆ ಈಗ ಇದನ್ನು ಎಲ್ಲಿ ಒಂದು ದಿನ ಇಲ್ಲಿ ತಡೆದ್ರೆ ಇನ್ನೊಂದು ದಿನ ಅಲ್ಲಿ ಅಲ್ಲಿನ ಹೀಗೆ ಅಟ್ಲೀಸ್ಟ್ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಆಗದೆ ಇದ್ದರೆ ಪ್ರಯೋಜನ ಇಲ್ಲ ದೇರ್ ಇಸ್ ನೋ ವೇ ನನ್ನ ಪ್ರಕಾರ ಮಹಾರಾಷ್ಟ್ರ ಆಗಿ ರಾಷ್ಟ್ರ ಆದರೂ ಅಧಿಕೃತವಾಗಿ ಬರೋರು ಬೇರೆ ಈ ರೀತಿ ಅನಧಿಕೃತವಾಗಿ ನುಗ್ಗಿ ನಮ್ಮ ಪಾಡಿನ ವ್ಯವಹಾರ ಮಾಡ್ಕೊಂಡು ಹೋಗ್ತೀವಿ ಇನ್ನೋರಾದರೆ ಅದು ಹಳೇದು ಈಗ ನೀವು ನೋಡ್ತಾ ಇರೋಂಥ ದೃಶ್ಯ ಅದು ಬಂದಿದ್ದಿದ್ದು ಅದು ಇನ್ನೂ ಬರ್ತಾನೇ ಇದಾರೆ ಹ್ಞೂ ಅಷ್ಟೇ ಅನುಭವಿಸ್ಬೇಕಷ್ಟೇ ಈಗ ಈ ಕಡೆ ನಾವು ಓಪನ್ ಮಾಡ್ಕೊಂಡಿದ್ದೀವಿ ಇನ್ನೇನಾಗುತ್ತೋ ಯಾವನೋ ಗೊತ್ತು ನಿನ್ನೆ ಮನೆ ಮಂತ್ರಾಲಯದ ಕಥೆಗಳನ್ನು ಕೆಲವರು ನೋಡ್ಬಿಡೋಣ ಮಂಡ್ಯ ಅದೊಂದು ಒಂದು ಕತೆ ಬಂದಿತ್ತಲ್ಲ ನಮಗೆ ಅವರು ವಯಸ್ಸಾದವ್ರದ್ದು ಡ್ಯಾಶ್ ಡ್ಯಾಶ್ ಅದೊಂದು ಸಣ್ಣ ಸುಖಾಂತಿಕೆ ಹೋಗೋಂಗೆ ಕಾಣಿಸ್ತಾ ಇದೆ ಅದೇ ಯಾರು ಅವ್ರದ್ದು ಪ್ರಕರಣದಲ್ಲಿ ಅಲ್ಲಿ ಹಿರಿಯೂರು ಶಾಸಕಿ ಪೂರ್ಣಿಮಾ ಅವರು ತುಂಬ ಆಸಕ್ತಿಯನ್ನು ತೆಗೆದುಕೊಂಡಿದ್ದಾರೆ ಅವರ ಆಸಕ್ತಿಗಳ ಪರಿಣಾಮವಾಗಿ ಅಧಿಕಾರಿಗಳು ಈಗಲೂ ಹೇಗಾಯಿತಿದ್ದು ಅನ್ನೋದನ್ನು ಹೇಳೋ ಸಂದರ್ಭದಲ್ಲಿ ಇಲ್ಲ ಅದನ್ನು ಮುಂದೊಂದು ದಿನ ತಗೊಳ್ಳೋಣ ಬೇಕಾದ್ರೆ ಬಟ್ ಸದ್ಯಕ್ಕಂತೂ ಆ ಶಾಸಕಿಯವರು ತೆಗೆದುಕೊಂಡ ಆಸಕ್ತಿಗಳಿಂದಾಗಿ ಇವತ್ತು ಅವ್ರದ್ಧರನ್ನು ಆ್ಯಂಬುಲೆನ್ಸ್ ಮೂಲಕ ಮದ್ದೂರಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಮದ್ದೂರು ತಹಸೀಲ್ದಾರ್ ಆಗಿರುವಂಥ ಶಿವಮೂರ್ತಿಯವರು ಅವರ ಕುಟುಂಬದ ಜೊತೆ ಎಲ್ಲ ಮಾತಾಡಿದಾರಂತೆ ಪ್ರಕರಣ ಇತ್ಯರ್ಥ ಆಗುತ್ತೆ ಒಂದು ವೇಳೆ ಕುಟುಂಬದ ಸಮಸ್ಯೆಗಳೇನಾರು ಆಗಿ ಅವ್ರನ್ನ ಕುಟುಂಬದಲ್ಲಿ ಬಿಟ್ಕೊಳ್ಳದೇನೆ ಇನ್ನೇನೋ ಆಗಿ ಪ್ರಜಿತಿಗಳೇನಾರು ಆದರೆ ಡೋಂಟ್ ವರಿ ಅವರಿಗೆ ಪ್ರತ್ಯೇಕವಾದ ಒಂದು ಜೀವನ ವ್ಯವಸ್ಥೆ ಈ ಈ ಈ ವಯಸ್ಸಿನಲ್ಲಿ ಅವರು ನೆಮ್ಮದಿಯಿಂದ ಕಾಲ ಕಳೆಯೋ ಥರ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತ ಕೂಡ ಅವರು ಹೇಳಿದ್ದಾರಂತೆ ಇಷ್ಟಾದರೆ ಸಾಕಾಗಿತ್ತು ಇದು ಕತೆ ನನ್ನ ಪ್ರಕಾರ ಚಿತ್ರದುರ್ಗದಲ್ಲೂ ಅಷ್ಟೇ ತಹಸೀಲ್ದಾರ್ ಅಥವಾ ಡಿ ಸಿ ಅವರು ಇಷ್ಟು ವ್ಯವಸ್ಥೆ ಮಾಡಿಸಿ ಇಷ್ಟು ಕಾನ್ಸರ್ ಮಾಡ್ಕೊಂಡಿದ್ರೆ ಈ ಕತೆ ಮುಗಿದೋಗ್ತಿತ್ತು ಇದರಿಂದ ಯಾವ ಸಮಸ್ಯೆಯೂ ಆಗ್ತಿರಲಿಲ್ಲ ಬಟ್ ಇದನ್ನು ಪ್ರಸ್ಟೀಜ್ ಮಾಡ್ಕೊಂಡಿದ್ದರಿಂದ ಪ್ರಾಬ್ಲಮ್ಮು ಬಟ್ ಸ್ಟಿಲ್ ನೋಡೋಣ ಹೇಗೆ ಚಿತ್ರದುರ್ಗದಲ್ಲಿ ಅದನ್ನು ಕ್ವಾರಂಟೈನ್ ಅವ್ರ ಕಲ್ಲಿ ಸರ್ಟಿಫಿಕೇಟ್ ಇದ್ದ ಮೇಲೆ ಅದು ಹೇಗಾಯಿತು ಮತ್ತು ಹೇಗೆ ಯಾರ್ಯಾರಿಗೆ ಏನೇನು ಮಾಡಿದ್ದಾರೆ ಆಮೇಲೆ ಅದನ್ನು ಆಮೇಲೆ ನಿಧಾನಕ್ಕೆ ನೋಡ್ಬೋದು ವಿಷಯ ಬಂದ ನಂತರ ತಕ್ಷಣ ನಾನು ಸಂಬಂಧಪಟ್ಟಂತ ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ಮಾತಾಡಿ ಈ ದಿವಸ ಅವರನ್ನು ಅವರ ಊರಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿನ ತಹಸೀಲ್ದಾರ್ಗೂ ಸಹಿತ ನಾವು ಮಾತಾಡಿದ್ದೇವೆ ಅವ್ರ ಮನೆಯವರು ಕರ್ಕೊಳ್ಳಲ್ಲ ಅನ್ನುವಂಥ ಮಾಹಿತಿ ಬಂದಿರುವಂಥದ್ದು ಅವ್ರ ಮನೆಯವರು ಒಂದು ವೇಳೆ ಕರ್ಕೊಳ್ಳಿಕ್ಕೆ ವಿರೋಧ ಮಾಡಿದ್ರೆ ಅಜ್ಜನವ್ರನ್ನ ಯಾವ್ದಾದ್ರು ಉತ್ತಮವಾದಂಥ ವೃದ್ಧಾಶ್ರಮದಲ್ಲೋ ಅಥವಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾನೇ ಆಶ್ರಮಗಳನ್ನು ನಡೆಸ್ತಾರೆ ಅಂತ ಕಡೆ ಆದ್ರೂ ಅವ್ರನ್ನ ಸೇರಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಅಲ್ಲಿನ ತಾಲೂಕು ತಹಸೀಲ್ದಾರ್ ಅವರ ಹತ್ರ ನಾವು ಮಾತಾಡಿದ್ದೀವಿ ಈಗಾಗಲೇ ರೈಟ್ ಒಬ್ರು ಒಬ್ಬರು ಆಸಕ್ತಿ ತೆಗೆದುಕೊಂಡ್ರೆ ಏನಾಗತ್ತೆ ಅನ್ನೋಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅವರು ಶಾಸಕರು ಮೂರ್ನಾಲ್ಕು ದಿನದಿಂದಾನೇ ಇದ್ರ ಬಗ್ಗೆ ಆಸಕ್ತಿ ತೆಗೆದುಕೊಂಡಿದ್ದಾರೆ ಮಧ್ಯಪ್ರವೇಶ ಮಾಡಿ ಮಾತನಾಡಬೇಕಾದವ್ರಿಗೆಲ್ಲ ಮಾತನಾಡಿ ವ್ಯವಸ್ಥೆ ಮಾಡಿದ್ದಾರೆ ಯಾರಿಗೆ ಲಾಭ ಯಾರು ಸಂಬಂಧಿಕರು ಅಥವಾ ಇನ್ನೇನು ಲಾಭಗಳಿಲ್ವಲ್ಲ ಇದರಲ್ಲಿ ಒಬ್ರಿಗಾಗಿದ್ದಂಥ ಒಂದು ಸಮಸ್ಯೆಗೆ ಒಂದು ಪರಿಹಾರ ಅಷ್ಟೇ ಏನೇನೋ ಪರಿಹಾರ ಸಿಕ್ಕತ್ತೆ ದೊಡ್ಡ ದೊಡ್ಡರಲ್ಲಿ ಇಂಥವ್ರಿಗೆ ಯಾಕೆ ಸಿಕ್ಕಬಾರ್ದು ಅದನ್ನು ಬಿಟ್ಟು ನೀವು ಯಾಕೆ ಕರ್ಕೊಂಡ್ರಿ ಯಾಕೆ ಮಾಡಿದ್ರಿ ನೀವು ಯಾಕೆ ಮಾಡಿದ್ರಿ ಹಾಗೆ ಹೀಗೆ ಅಂತ ನೀವು ಯಾಕೆ ಮಾಡಿದ್ರಿ ಅನ್ನೋ ಪ್ರಶ್ನೆಗೂ ಯಾರು ಉತ್ತರ ಕೊಡಬೇಕಲ್ಲ ಆಯಿತು ಅದು ಉತ್ತರ ಕೊಡಬೇಕಾದ ದಿನ ಬಂದಾಗ ನೋಡ್ಕೊಳ್ಳೋಣ ಉತ್ತರ ತೊಗೊಳೋಣ ಅದಕ್ಕೆ ಬೇಡ ಹಂಗೇನು ತೊಂದರೆ ಇಲ್ಲ ಅದಕ್ಕೆ ಇನ್ನೂ ಯಾರೋ ಬಾಗಲಕೋಟೆಯಿಂದ ಮಹಾನಂದ ಅನ್ನೋರು ಆಗಿ ಕೆಲಸ ಇಲ್ಲ ಕೈಮಗದ್ದು ಡ್ಯಾಶ್ ಮಕ್ಕಳ ಮೂರು ಉದ್ಯೋಗ ಎಲ್ಲ ದಿನಸಿ ಅಂದಿದ್ರು ಅದನ್ನು ನೋಡಿದ್ದಂಥ ಬನಹಟ್ಟಿಯ ನೀಲಕಂಠ ದಾತಾರ್ ಮತ್ತು ಗೆಳೆಯರು ಅವ್ರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮತ್ತು ಅಲ್ಲಿ ಬಿ ಜೆ ಪಿ ನಗರಾಧ್ಯಕ್ಷ ದರಯ್ಯಪ್ಪ ಉಳ್ಳಾಗಡ್ಡಿ ಅವರು ಔಷಧಿಗಳನ್ನೆಲ್ಲ ತಲುಪಿಸಿದ್ದಾರಂತೆ ಅಷ್ಟಾದರೆ ಸಾಕು ಬದುಕೋತಾರೆ ಹೆಂಗೋ ಚಂದರೆ ನಮ್ಮ ಕೆಲಸ ಲಾಭ ಉದ್ಯೋಗ ಸರ್ ಸಾರ್ ಏನಾಯ್ತು ಎಲ್ಲ ತಂದು ಕಳಿಸ್ಕೊಟ್ಟಾರೆ ನಮ್ಮ ಇನ್ನು ಗದಗದಲ್ಲಿ ಅವರು ಎಲ್ಲಪ್ಪ ಅಂತ ನನ್ನ ಮನೇಲಿ ಗುಡಿಸ್ಲಾಕ ಅಯ್ಯೋ ಹೊಲ್ದಾಗ ಗುಡಿಸ್ಲಾಕೊಂಬಿಟ್ಟಿದ್ದೀನಿ ಗಡಾಯಿ ಅಲ್ಲಿದ್ದೀವಿ ಸಾರ್ ರೇಷನ್ ಇಲ್ಲ ಎಲ್ಲ ಪ್ರಾಬ್ಲಮು ಸರ್ ನಮ್ದು ಏನು ಓ ರೈಡಿ ಈ ಟ್ರೈಡ್ ಯಾವುದು ಮಾಡ್ಸ್ಕೊಂಡಿಲ್ಲ ಅಂತ ಅದು ಹೆಂಗೋಪ್ಪ ಆಶ್ಚರ್ಯ ಅವ್ರು ಗುಡಿಸ್ಲಾಕಂಡ್ರದೇನೋ ನಿಜ ಅಲ್ಲಿ ನೋಡ್ತಾ ಇದ್ದರೆ ಅದು ಹೆಂಗೆ ಯಾವುದೇ ಕಾರ್ಡ್ ಇಲ್ಲದೆ ಸಾಮಾನ್ಯವಾಗಿ ಸವಲತ್ತುಗಳನ್ನು ಪಡ್ಕೊಳ್ಳೋಕ್ಕೆ ಕಾರ್ಡ್ಗಳನ್ನು ಮಾಡಿಸ್ಕೋತಾರಪ್ಪ ಜನ ಯಾವುದಾದ್ರು ಒಂದು ಇರಲಿ ಅಂತ ಅದು ಹೆಂಗೆ ಇವ್ರು ಮಾಡಿಸ್ಕೊಂಡಿಲ್ವಪ್ಪ ಏನೆಯೋ ಗಜೇಂದ್ರಗಡ ಹೂಗಾರ ಸಮಾಜದ ಶಿಶಿಧರ್ ಹೂಗಾರವರು ಬೇಕಾದಷ್ಟು ಅವ್ರಿಗೆ ಬೇಕಾದಷ್ಟು ಒಂದು ಗಿನ್ಸಿ ಎಲ್ಲ ಕೊಡಿಸಿದ್ದಾರೆ ಇನ್ನು ಕಾರ್ಡು ಗಿರ್ಡು ಇದೆಲ್ಲ ಸರಿ ಆದಮೇಲೆ ಅವ್ರು ಮಾಡಿಸ್ಕೋಬೇಕು ಅಷ್ಟೇ ಇನ್ನು ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಕೈಯ್ಯಲ್ಲಿ ತಕ್ಷಣಕ್ಕಾಗಬಹುದಾದ ಸಹಾಯ ಆಗಿದೆ ಎಷ್ಟು ಧೈರ್ಯಪ್ಪ ಹೊಲ್ದಲ್ಲೋಗಿ ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ ಹೋಗತ್ತಲ್ಲ ಕಡೆಗೆ ಅಂತ ಸಮಾಜದ ಅಧ್ಯಕ್ಷರು ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಶಶಿಧರ್ ಅವರು ನಮಗೆ ಸಹಾಯ ಮಾಡಿದ್ದಾರೆ ಇನ್ನು ಧಾರವಾಡದವರು ಮನೆಯಲ್ಲಿ ಗಂಡು ಮಕ್ಕಳಿಲ್ಲ ತುಂಬ ಕಷ್ಟ ಆಗ್ತಾ ಇದೆ ನನಗೆ ಅನ್ನೋದನ್ನು ಅಂದಿದ್ದರೂ ಮಾಜಿ ಮಂತ್ರಿ ಸಂತೋಷ್ ಲಾಡ್ ಅವರ ಬೆಂಬಲಿಗರು ಯಾರು ಅಂತೆ ಅವರು ಹೋಗಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಧಾರವಾಡದ ದೀಕ್ಷಾ ಟ್ರಸ್ಟ್ನವರು ಅವ್ರಿಗೊಂದು ಸ್ವಲ್ಪ ಸಣ್ಣ ಆರ್ಥಿಕ ನೆರವನ್ನು ಕೂಡ ಆ ತಾಯಿ ಹೆಣ್ಮಗಳಿಗೆ ತಲುಪಿಸಿದ್ದಾರೆ ಇಷ್ಟೇ ಒಬ್ಬರಿಗೊಬ್ರು ಇಷ್ಟೇ ಮಾಡೋಕ್ಕಾಗೋದು ಎಲ್ಲರ ಬದುಕನ್ನು ಎಲ್ಲರೂ ಕಟ್ಕೊಟ್ಟುಬಿಡ್ತಾರೆ ಅಂತೇನು ಹೇಳೋಕ್ಕಾಗಲ್ಲ ಯಾರ ಕೈಲೂ ಅಥವಾ ಸೂರ್ಯಚಂದ್ರ ಇರುವವರೆಗೂ ನಾವು ನೋಡ್ಕತ್ತೀವಿ ಬಿಡಿ ನೋ ಥರ ಹೇಳೋಕ್ಕೂ ಆಗಲ್ಲ ಯಾರ ಕೈಲುವೆ ಏನು ಮಾಡೋದು ಪರ್ಮನೆಂಟಾಗಿ ನೋಡ್ಕೊತೀವಿ ಏನಕ್ಕಾಗತ್ತಾ ಯಾರಿಗಾದ್ರೂ ಆಗಲ್ಲ ಬಟ್ ಇಷ್ಟರೂ ಆಗಿದೆಯಲ್ಲ ಅಷ್ಟೇ ಸಂತೋಷ ಕಾರ್ಯಕ್ರಮಕ್ಕೆ ಫೋನ್ ರೀ ಸಂತೋಷ್ ಲಾಡ್ ಅಣ್ಣಾರು ಅಲ್ಲಿ ನೋಡ ಕಾಸ್ರಿ ನನಗೆಲ್ಲ ರೇಷನ್ ಹದಿನ ಕೊಟ್ಟು ಕಳಿಸರ್ವ ಅಂತ ಹೇಳಾರಂತ್ರಿ ಅದಕ್ಕಾಗಿ ಅವ್ರೆಲ್ಲಾ ಬಂದ್ ಕಾಸ್ರಿ ಕೊಟ್ಟು ಹೋಗ್ಯಾರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ರಂಗನಾಥ್ ಸಾಹೇಬರು ತಕ್ಷಣ ಇವರ ಕಷ್ಟಕ್ಕೆ ಸ್ಪಂದಿಸಿ ಹಿಂದಿನ ಮಾಜಿ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಗೀತಾ ಚವ್ವಣ ಅವರ ಕಷ್ಟಕ್ಕೆ ಒಂದು ಸ್ಪಂದಿಸುತ್ತೇನೆ ಅಂತ ಹೇಳಿ ವಿಶ್ವಾಸ ಆಶ್ವಾಸನ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಆಹಾರದ ಸಾಮಗ್ರಿಗಳನ್ನ ಮತ್ತು ಆಕೆಯನ್ನು ಕೊಡೋರ ಮುಖಾಂತರ ಅವ್ರಿಗೆ ಇವತ್ತು ಪಬ್ಲಿಕ್ ಟಿ ವಿ ಹಾಗೂ ಮಾಜಿ ಸಚಿವರಂತ ಸಂತೋಷ್ ಲಾಡ್ ಅವರಿಗೆ ಹಾಗೂ ನಾನು ಸಲ್ಲಿಸ್ತೀವಿ ಓಕೆ ದಾವಣಗೆರೆಯನ್ನವರು ಸರ್ ಎಲ್ಲ ಕಡೆ ರೇಷನ್ ಕೊಡ್ತಾರೆ ನಾನು ರೇಗಿಸ್ತಾ ಇದ್ದೆ ಅಲ್ಲಮ್ಮ ಮೋಸ್ಟ್ಲಿ ಅದು ಎಸ್ ಎಂ ಕೃಷ್ಣ ಲೇಔಟ್ ಅಂತ ಹೆಸರಿಟ್ಕೊಂಬಿಟ್ಟಿದ್ದೀವಿ ಅದಕ್ಕೆ ಕೊಟ್ಟಿಲ್ಲ ಎಲ್ಲ ನೀವು ಶ್ರೀಮಂತರು ಕ್ಬಿಟ್ರಬೇಕು ಹೆಸರು ನೋಡಿ ಅಂತ ಅದು ಏನಾಗಿತ್ತೋ ಎಂಥದ್ದು ಒಟಲ್ ಆರು ತಿಂಗಳಿಂದ ಮನೇಲೇ ಇದ್ದಾರೆ ಯಜಮಾನ್ರು ಟೈಲರ್ ಕೆಲಸ ಏನಾದ್ರು ಮಾಡೋಕ್ಕಾಗ್ತಿಲ್ಲ ಅಂದರು ದಾವಣಗೆರೆಯಲ್ಲಿ ಶ್ರೀಧರ್ ಪಾಟೀಲ್ ಅವರು ಉದ್ಯಮಿ ಅವ್ರಿಗೆ ಬೇಕಾದಷ್ಟು ಒಂದಷ್ಟು ದಿನಸಿ ಕೊಟ್ಟದಷ್ಟು ಧೈರ್ಯ ತುಂಬಿದ್ದಾರೆ ಅಷ್ಟೇ ಎಗೈನ್ ದಟ್ಸ್ ಆಲ್ ವಿ ಕ್ಯಾನ್ ಡೂ ಪ್ರಾಬಬ್ಲಿ ಪ್ರಸಾರ ಆಗ್ತಕ್ಕಂತಹ ಮನೆ ಮಂಟ ಕಾರ್ಯಕ್ರಮದಲ್ಲಿ ದಾವಣಗೆರೆ ಎಸ್ ಎಂ ಕೃಷ್ಣ ನಗರ ನಿವಾಸಿಯಾಗಿರ್ತಕ್ಕಂಥ ಈ ದಂಪತಿಗಳು ರಂಗನಾಥ್ ಸರ್ ಮನವಿಗೆ ಸ್ಪಂದಿಸಿ ನಾನು ಅವ್ರಿಗೆ ದಿನ ಸಿಕ್ಕಿತ್ತಿದ್ದೇನೆ ಅಕ್ಬರ್ ಅಲಿ ನಾಗನಹಳ್ಳಿ ಕೊಪ್ಪಳದವರು ನನಗೆ ಕಾಲಿಲ್ಲ ಪಾನ್ ಶಾಪ್ ಇತ್ತು ನನ್ನ ಆದಮೇಲೆ ಸ್ವಲ್ಪ ಎಚ್ಚರಿಕೆ ಆಗೋಯ್ತು ನಾನು ಮೊದಲು ಅಂದ್ಕೊಂಡೆ ಕಾಲಿಲ್ಲ ಅಂದ ತಕ್ಷಣ ಯಾಕೆ ಹಿಂಗೆ ಮಾಡ್ತಾರೆ ಏನಾರು ಒಂದು ಉದ್ಯಮ ಉದ್ಯೋಗ ಕಂಡು ಹಿಡ್ಕೋಬೇಕಲ್ಲ ಇವರುಗಳು ಎಷ್ಟು ದಿನ ಅಂತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಒಂದು ಕಾಲಿಲ್ಲ ಇದ್ರೆ ಒಂದು ಕಾಲು ಸರಿ ಮಾಡಿಸ್ಕೊಂಡು ಆರ್ಟಿಫಿಷಿಯಲ್ ಹಾಕ್ಕೊಂಡು ಏನಾದ್ರು ಮಾಡಬೇಕಲ್ವಾ ಇವರು ಅಂತ ಅನಿಸ್ತಿತ್ತು ಬಟ್ ಆಮೇಲೆ ಅವ್ರು ಅಂದರು ಇಲ್ಲರಿ ನಾನು ಪಾನ್ ಶಾಪ್ ಇಟ್ಟಿದ್ದೆ ಈಗ ಐತೆ ನೋಡಿರಿ ಅಂತ ಓ ಓಕೆ ಹಾಗಾರೆ ಅಂತ ಹೇಳಿ ಸರಿ ಅದು ಏನಾಗತ್ತೋ ಕೈ ನೋಡೋಣ ಅಂತ ಇಗೈನ್ ಭಾಳ ನಾನು ಪದೇ ಪದೇ ಈ ಬಾರಿಯ ಮನೆ ಮಂತ್ರಾಲಯ ಕಾರ್ಯಕ್ರಮ ಎರಡು ತಿಂಗಳಿಂದ ನಡೀತಾ ಇರೋದ್ರಲ್ಲಿ ಗಮನಿಸಿದ್ದು ನಾವು ಯಾರೂ ನಿರೀಕ್ಷೆ ಮಾಡಬಾರ್ದು ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ ಪೊಲೀಸ್ ಇಲಾಖೆ ರಾಜ್ಯದ ಎಲ್ಲ ಕಡೆಗಳಿಂದ ಅದೆಂಥ ಅದ್ಭುತ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಮಾಡಿದ್ದಾರೆ ಅಂತ ನನಗೆ ಈ ಕ್ಷಣಕ್ಕೂ ಅರ್ಥವಾಗಿಲ್ಲ ಹೇಗೆ ಪೊಲೀಸ್ ಇಲಾಖೆ ಇದರೊಳಕ್ಕೆ ಬಂತು ಹೀಗೆ ಎಲ್ಲೆಲ್ಲೋ ಪೊಲೀಸ್ ಸ್ಟೇಷನ್ಗಳು ಯಾರ್ಯಾರೋ ಆಫೀಸರ್ಸು ಯಾರ್ಯಾರೋ ಕಾನ್ಸ್ಟೇಬಲ್ಸು ಅಥವಾ ಎ ಎಸ್ ಐಸು ಎಸ್ ಐಸು ಇನ್ಸ್ಪೆಕ್ಟರ್ಸು ಎಲ್ಲ ಅದು ಹೇಗಾಯಿತು ಅಂತನೋ ಗಂಗಾವತಿ ಇನ್ಸ್ಪೆಕ್ಟರ್ ಸುರೇಶ್ ತಳವಾರ್ ಅವರು ಅವ್ರುಗಳಿಗೆ ಬೇಕಾಗಿದ್ದ ರೇಷನ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಈ ಗ್ರಾಮದ ಇನ್ನೂ ಅವ್ರು ನೆರವಾಗಿದ್ದಾರಂತೆ ಗುಡ್ ಪೊಲೀಸಿಂಗು ಇದು ಆ್ಯಕ್ಚುಲಾಗಿ ಹೇಳಪ್ಪ ಅಂದರೆ ಭಾಳ ಒಳ್ಳೆ ಲಾಯಲ್ಟಿ ಬಿಲ್ಡ್ ಆಗುತ್ತೆ ಜನ ಪೊಲೀಸ್ನವ್ರಿಗೂ ಆ ಏರಿಯಾನಲ್ಲಿ ಬಟ್ ಏನೆಯೋ ಆ ಲಾಯಲ್ಟಿ ಕತೆ ಆಮೇಲೆ ನೋಡೋಣ ಬಟ್ ಒಂದಂತೂ ಆಗಿದೆಯಪ್ಪ ಐ ಆಮ್ ಸೋ ಹ್ಯಾಪಿ ಗಂಗಾವತಿ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟ್ರ ನಿನ್ನೆ ನಮ್ಮ ಪಬ್ಲಿಕ್ ವಿಯನ್ನು ನಮ್ಮ ಕಷ್ಟಗಳನ್ನು ಹೇಳಿದ ಅವರ ಕಡೆಯಿಂದ ನಮ್ಮ ಕಿಟ್ಗಳನ್ನು ಒಂದು ತಿಂಗಳ ಆದಷ್ಟು ಮನೆ ಮಂತ್ರಾಲಯ ಎಂಬ ಕಾರ್ಯಕ್ರಮದಲ್ಲಿ ಗಂಗಾವತಿ ಸರ್ಕಲ್ ಭಾಗದ ನಾಗೇನಹಳ್ಳಿಯ ಅಕ್ಬರ್ ಅನ್ನೋವರು ಕರೆ ಮಾಡಿ ಅವ್ರಿಗೆ ಯಾವುದೇ ರೀತಿ ದಿನಸಿ ಸಾಮಾನುಗಳನ್ನು ಸರ್ಕಾರದಿಂದ ರೇಷನ್ ಮುಟ್ಟಿಲ್ಲ ಅಂತ ಅವರು ತಿಳಿಸ್ತಾ ಇದ್ರು ಅದನ್ನು ನೋಡ್ಬಿಟ್ಟು ಒಂದು ತಿಂಗಳಿಗಾದಷ್ಟು ಕಾಯಿಪಲ್ಲೆ ಮತ್ತು ಏನು ದಿನಸಿ ಸಾಮಾನುಗಳನ್ನು ಅವ್ರಿಗೆ ನೀಡಿದೀವಿ ಸಾಮಾನ್ಯವಾಗಿ ನಾವು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕೇಳ್ತೀವಿ ತಹಸೀಲ್ದಾರ್ಸು ಅಸಿಸ್ಟೆಂಟ್ ಕಮಿಷ್ನರ್ಸು ಅಥವಾ ಡಿ ಸಿಸು ಒಳ್ಳೆಯವರಾಗಿದ್ದರೆ ಸರ್ ಏನಾದ್ರು ಮಾಡೋಕ್ಕಾಗತ್ತಾ ಅವ್ರುಗಳ ಪಾಪ ಅಂತ ನಾವು ಸಾಮಾನ್ಯ ಈ ಥರ ದಿನಸಿ ಕೊಡಿಸ್ತೀರಾ ಸಾರ್ ಅಂತ ಪೋಲೀಸ್ನವ್ರನ್ನ ಕೇಳಲ್ಲ ಸಾಮಾನ್ಯ ಕೇಳಲ್ಲ ನಾವು ಅದೇನೋ ಕಷ್ಟ ಆಗಿದ್ರೆ ಒಂಚೂರು ನೋಡಿ ಅವ್ರಿಗೆ ಹೆಲ್ಪ್ ಮಾಡಿ ಸಾರ್ ಅಂತ ಕೇಳ್ಬೋದೇನೋ ಈ ಥರದ್ದು ಕೇಳಲ್ಲ ನಾವು ಇಲ್ಲೂ ಕೇಳಿಲ್ಲ ಅದು ಹೇಗೋ ಆ ಆ ಇಲಾಖೆಯಲ್ಲಿ ಭಾಳ ಅಮೇಝಿಂಗ್ಲಿ ರೆಸ್ಪಾನ್ಸು ಅಟ್ಲೀಸ್ಟ್ ನಮ್ಮ ಪ್ರೋಗ್ರಾಮಲ್ಲಂತೂ ನನಗಿದು ಎಷ್ಟನೇ ಪ್ರಕರಣನೋ ಪೊಲೀಸ್ನವರು ಹೋಗಿ ಈ ರೀತಿ ಮಾಡಿರೋವಂಥದ್ದು ಏನೆಯೋ ಗಂಗಾವತಿ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಎಲ್ಲದಕ್ಕೂ ಒಂದು ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ದೊಡ್ಡಬಳ್ಳಾಪುರದಿಂದ ಯಾರು ಸುಖರಾಜನವ್ರು ಮಾಡಿದ್ರು ಪೇಂಟಿಂಗ್ ಕೆಲಸ ಇಲ್ಲ ಡಾಸ್ಟ್ ಅಂತ ದಿನಸಿ ಎಲ್ಲ ಕೊಟ್ಟು ಸಹಾಯ ಆಗಿತ್ತು ಬಟ್ ಅವ್ರು ಕೆಲಸ ಇಲ್ಲ ಅಂತಿದ್ರು ಈಗ ಒಂದಷ್ಟು ಕೆಲಸಾನೂ ಸಿಕ್ಕಿದೆಯಂತೆ ಭಾಳ ಸಂತೋಷ ಎಂಜಾಯ್ ಮಾಡಿ ನಿಮ್ಮ ವರ್ಕನ್ನು ಅಷ್ಟೆ ಹ್ಞೂ ಓಕೆ ಮೀನಾಕ್ಷಮ್ಮ ಅವರು ಬೆಂಗಳೂರಿನವ್ರಂತೆ ಹಾಂ ಹೇಳಿಮ್ಮ ನಮಸ್ಕಾರ ನಮಸ್ಕಾರ ನಮಸ್ಕಾರಮ್ಮ ಹ್ಮ್ ನಾಲ್ಕು ಜನ ಹೆಣ್ಮಕ್ಳು ಸರ್ ನಮ್ಗೆ ಕೆಲಸನೂ ಇಲ್ಲ ಎರಡುವರೆ ತಿಂಗಳಾಯ್ತು ರೇಷನ್ ಇಲ್ಲ ಏನು ಇಲ್ಲ ಸರ್ ನಮ್ಗೆ ಏನ್ ಕೆಲಸ ಮಾಡ್ತಿದ್ರಿ ನಾವು ಶೂ ಫ್ಯಾಕ್ಟ್ರಿಗೆ ಹೋಗ್ತಿದ್ರು ನಮ್ಮ ಮನೆಯವರು ಇದ್ಯಾಕ್ಟ್ರಿಗೆ ಹೋಗ್ತಿದ್ರು ನಾಲ್ಕು ಜನ ಮಕ್ಳು ನಾವು ಕುತ್ಕೊಂಡ್ ತಿಂತಿದ್ವಿ ತಿಂಗಳಿಂದ ಕಷ್ಟ ಮಕ್ಕಳೇನ್ ಮಾಡ್ತಾರ ಮಕ್ಕಳೆಲ್ಲಾ ಚಿಕ್ಕ ಹೋಗ್ತಾ ಚಿಕ್ಕವರು ಅಂದ್ರೆ ಸರಿ ಆಯ್ತಮ್ಮ ಬಟ್ ಚಿಕ್ಕ ಮಕ್ಕಳು ಅಂದ್ರೆ ಎಷ್ಟು ತುಂಬಾ ಚಿಕ್ಕವಾಯ್ತಪ್ಪ ಆಯ್ತು ಸರಿ ಆಯ್ತು 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 ನೋಡ ಹ್ಞೂ ರಂಜಿತಾ ತುಮಕೂರ್ನವರು ಹ್ಞೂ ಹೇಳಿ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರಮ್ಮ

ಕೇಳ್ಕೊಂಡು ಹೇಳ್ತೀನಿ ನಂಗೆ ತಕ್ಷಣ ಗೊತ್ತಿಲ್ಲ ನನಗೆ ಯಾಕೆ ಗೊತ್ತಿರಬೇಕು ಆಯಿತು ಟೆಂತ್ಗೂ ಅದಕ್ಕೂ ಸಂಬಂಧ ಇರಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇವ್ರು ಬೇರೆ ಇರ್ತಾರೆ ಇವ್ರು ಬೇರೆ ಇರ್ತಾರೆ ಅದೇನು ಸಂಬಂಧ ಇಲ್ಲ ಬಟ್ ಆದರೂ ಚೆಕ್ ಮಾಡ್ಕೊಂಡು ಕೇಳೋಣ ಡೇಟನ್ನು ಹಾಂ ನೂರ್ ಅಹಮದ್ ಚಿತ್ರದುರ್ಗದವರು ಹ್ಮ್ ಹೇಳಿ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ಹೇಳಿ ನಮಸ್ತೆ ಸರ್ ಮನೆ ಮಂತ್ರಾಲಯ ಜನಗಳನ್ನ ನೋಡಿ ಎಷ್ಟೋ ಬಡ ಜನಗಳಿಗೆ ಒಳ್ಳೇದಾಗ್ತದೆ ಸರ್ ಎಲ್ಲ ಥ್ಯಾಂಕ್ಸ್ ನಿಮಗೆ ಸರ್ ಇದು ನಮ್ಮ ಯಡಿಯೂರಪ್ಪನವರು ಐದ್ ಸಾವಿರ ರೂಪಾಯಿ ನಮ್ಮ ಆಟೋದವ್ರೆ ಆಗ್ತೀವಿ ಅಂತ ಹೇಳಿ ಅದೇನ್ ಸುಮ್ನೆ ಹೇಳ್ತಿದಾರ ಏನ್ ಸಿಂಧು ಸೇವಾ ಸಿಂಧು ಆಪ್ ನೋಡ್ರಿ ಅಂತಾರೆ ಅದ ಇಲ್ಲ ಸರ್ ಅದು ಯಾವ್ದು ಸಿಗ್ತಾನೆ ಇಲ್ಲ ಅಂದ್ರೆ ಏನಾಗ್ತಿದೆ ಅಲ್ಲಿ ಅದು ಯಾವ ಕಂಪ್ಯೂಟರ್ ಅಲ್ಲಿ ಕೇಳಿದ್ರು ಅದು ಆಪೇ ಬಿಟ್ಟಿಲ್ಲ ಅನ್ನತ್ತ ಅಂತ ಇದಾರಾ ಹಾ ಸರ್ ಆಯ್ತು ಆಪೇ ಸಿಕ್ತಿಲ್ಲ ನಿಮ್ಮ ನಿಮ್ಮತ್ರ ಹೋಗ್ಲಿ ಇದಾರೂ ಇದೆಯಾ ಸರ್ ನನ್ನತ್ರ ಬ್ಯಾಡ್ಜ್ ಇದೆ ಸರ್ ನಿಮ್ಮತ್ರ ಬ್ಯಾಡ್ಜ್ ಇದೆಯಾ ಹಾ ಬ್ಯಾಡ್ಜ್ ಇದೆ ಆಟೋ ಯಾರ ಹೆಸರು ಇದೆ ನನ್ನ ಹೆಸರಲ್ಲೇ ಇದೆ ಸರ್ ಓ ಹಂಗಾರೆ ನೀವು ಗ್ಯಾರಂಟಿ ಕ್ಯಾಂಡಿಡೇಟ್ ಸಿಗಕ್ಕದು ಹಾ ಸರ್ ಅದನ್ನ ಚೆಕ್ ಮಾಡಿ ನಿಮಗೆ ಅದನ್ನ ಹೆಂಗೆ ಹಾಕಬೇಕು ಅಂತ ನಾನು ಹೇಳ್ಕೊಡ್ತೀನಿ ಸುಮ್ನಿರಿ ಓಕೆ ಸರ್ ಓಕೆ ಕಿರಣ್ ಬೆಂಗಳೂರಿನವರು ಎಸ್ ಕಿರಣ್ ನಮಸ್ಕಾರ ನಮಸ್ಕಾರ ರಂಗನವರ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ನಮ್ಮ ಒಂದು ಸಮಸ್ಯೆ ಇದೆ ಇವತ್ತು ಒಂದು ಸ್ಕೂಲ್ ಇಂದ ಮೆಸೇಜ್ ಕಳ್ತಿದ್ದಾರೆ ಸ್ಕೂಲ್ ಜೂನ್ ಇಂದ ಅಥವಾ ಜುಲೈ ಇಂದ ಶುರು ಮಾಡ್ತೀರೆ ಈ ಲ್ಯಾಪ್ ಟಾಪ್ ಅಥವಾ ಟ್ಯಾಬ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಲ್ಯಾಪ್ ಟಾಪ್ ಮತ್ತೆ ಟ್ಯಾಬ್ ವಿತ್ ಕ್ಯಾಮ್ರಾ ಇರಬೇಕು ಅದು ಓಕೆ ಆ ಆ ಆನ್ಲೈನ್ ಕ್ಲಾಸ್ ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಷ್ಟನೇ ಕ್ಲಾಸ್ ಇದು ಇದು ಮಗ ಒಬ್ಬ ಸೆಕೆಂಡ್ ಸ್ಟ್ಯಾಂಡ್ ಇನ್ನೊಬ್ಬ ಐದನೇ ಕ್ಲಾಸ್ ಓಕೆ ಈ ಟ್ಯಾಬು ಮತ್ತು ಲ್ಯಾಪ್ಟಾಪ್ ಯೂಸ್ ಮಾಡಿ ಅಂದರೆ ನಮ್ಗೆ ಇವಾಗಿರೋ ಪರಿಸ್ಥಿತಿಲಿ ಆಗಲ್ಲ ಇಬ್ಬರು ಮಕ್ಕಳಿಗೆ ನಾವು ಆಗಲ್ಲ ಅದರಲ್ಲಿ ಇಲ್ಲ ಅಂದ್ರೂ ಟ್ಯಾಬ್ ಅವರೇ ಸೇಲ್ ಮಾಡ್ತಾರಂತ ಎರಡು ಸಾವಿರದ ಹನ್ನೆರಡು ಸಾವಿರದ ಏಳುನೂರು ರೂಪಾಯಿ ಅಂತ ಒಂದು ಟ್ಯಾಬ್ ಹ್ಞೂ ಅದು ಆಯ್ತು ನಿಮಗ್ ತಗೊಳಕ್ಕಾಗಲ್ಲ ಸರಿ ಒಪ್ಪಿಕೊಂಡೆ ಹಾಂ ಸರ್ ಬಿಡಿಗೂರು ಕ್ಲಾಸಸ್ ಸ್ಟಾರ್ಟ್ ಮಾಡಿಬಿಟ್ರೆ ಏನ್ಮಾಡ್ತೀರಿ ಓಕೆ ಸ್ಕೂಲು ಮಕ್ಕಳಿಗೆ ಪಾಠನೇ ಇಲ್ಲದೇ ಇರೋ ಬದಲು ಆನ್ಲೈನಲ್ಲಿ ಏನಾದ್ರು ಒಂಚೂರು ಒಂದು ಮಕ್ಕಳಿಗೆ ಪಾಠ ಸಿಕ್ಕಿದ್ರು ಒಳ್ಳೇದೆ. ಒಳ್ಳೇದೆ. ಬಟ್ ಈಗ ನೀವು ಮಾಡ್ತೀನಿ ಇದ್ರೆ ಏನು ಮಾಡೋದು ಮಕ್ಕಳಿಗೆ ಎರಡನೇ ಕ್ಲಾಸ್ ಮಕ್ಕಳಿಗೆಲ್ಲ ಬೇಕಾ ಆನ್ಲೈನ್ ನಂಗೆ ಅದೇ ಫಸ್ಟ್ ಅರ್ಥ ಆಗ್ತಿಲ್ಲಪ್ಪ. ಆ ಸರ್ ಅದಕ್ಕೆ ಒಂದು ಸಲಹೆ ನಾನು ಒಂದ್ಸಾರಿ ಚೆಕ್ ಮಾಡ್ಕೊತೀನಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹತ್ರ. ಒಂದು ಎರಡನೇ ಕ್ಲಾಸ್ ಇನ್ನೊಂದು ಆ 5ನೇ ಇನ್ನೊಂದು ಐದನೇ ಕ್ಲಾಸ್ ಹಾ ಆ ಓಕೆ ನಾನು ಚೆಕ್ ಮಾಡ್ತೀನಿ ಯಾಕಂದ್ರೆ ನಂಗೆ ಗೊತ್ತಿಲ್ಲಪ್ಪ ಏನೋ ನರ್ಸರಿ ಮಕ್ಕಳಿಗೆ ಮಾಡಕ ಹೊರಟ್ಬಿಟ್ಟಿದಾರಂತೆ ಇನ್ ಎರಡನೇ ಕ್ಲಾಸಿಗೆ ಗೆ ಬಿಡ್ತಾರಾ ಇವರು ಇವಾಗ ಅದು ಮನೇಲೆ ಕೂತ್ಕೊಂಡು ಮಾಡಕಲ್ವಾ ಅವ್ರು ಹೇಳ್ತಿರೋದು ಆ ಮನೆಯಲ್ಲೇ ಕೂತ್ಕೊಂಡು ಮಾಡಕ Oke ಮನೆಯಲ್ಲೇ ಕೂತ್ಕೊಂಡು ಮಾಡಕ ಕ್ಯಾಪ್ ಟಾಪ್ ಏ ಅಂತ ಇದೆ ಸ್ಟ್ಯಾಂಡರ್ಡ್ ಕಂಪ್ಯೂಟರ್ ಇಟ್ಕೊಬಹುದು ನಾರ್ಮಲ್ ಡೆಸ್ಕ್ ಟಾಪ್ ವಿತ್ ವಿತ್ ಕ್ಯಾಮೆರಾ ವಿತ್ ಕ್ಯಾಮೆರಾ ನಾರ್ಮಲ್ ಡೆಸ್ಕ್ ಟಾಪ್ ಇಟ್ಕೊಬಹುದು ಅಲ್ಲ ಲ್ಯಾಪ್ ಟಾಪ್ ಏ ಟ್ಯಾಬ್ ಏ ಇಟ್ಕೊಬೇಕು ಅಂತ ರೂಲ್ ಇದೆ ಅವರು ಕಳ್ಸಿವೆ ಅಷ್ಟೇ ಅವರೇನ್ ಮನೆೊಳಗೆ ಬಂದು ನಿನ್ ಟ್ಯಾಪ್ ಟ್ಯಾಬ್ ಇಟ್ಕೊಂಡಿದ್ದೀಯಾ ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀಯಾ ಅಂತ ನೋಡ್ಬೇಕಾ ಯಾಕ್ ನೋಡ್ಬೇಕು ಅವರು ಕಂಪ್ಯೂಟರ್ ಇದ್ರೆ ಆಯ್ತು ಅವರ ಮಕ ಕಾಣಿಸ್ತಿದ್ರೆ ಆಯ್ತು ಪಾಠ ತಪ್ಪ ಕಲಪುದ್ರು ಆಯ್ತಪ್ಪ ಅಲ್ವಾ ಸ್ಟ್ಯಾಂಡರ್ಡ್ ಇದ್ರ ಕಂಪ್ಯೂಟರ್ ಯಾವುದು ಮಾಮೂಲಿ ಡೆಸ್ಕ್‌ಟಾಪ್ ಕಂಪ್ಯೂಟರ್ಗಳಾದ್ರೆ ಗಳು ಆದ್ರೆ ಇನ್ನು ޗೀಪ್ ಆಗಲ್ವಾ ಆ ಅದು ಸಾಕು ಡೆಸ್ಕ್‌ಟಾಪ್ ಇತ್ತು ಅದೇನ್ ಕ್ಯಾಮೆರಾ ಇನ್ ಅದೇನ್ ದೊಡ್ಡದಲ್ಲ ಇವಾಗ ಈ ಕಾಲದಲ್ಲಿ ಕಂಪ್ಯೂಟರ್ಗಳಿಗೆ ಹಾಂ ಆಯಿತು ಚೆಕ್ ಮಾಡ್ ಯಾವುದಕ್ಕೂ ಓಕೆ ಹಾಂ ಒಂದು ವಿರಾಮ ಕೂಡ ಬಟ್ ಒಂದು ನನಗೆ ಆ ಎಜುಕೇಷನ್ದ್ರಲ್ಲಿ ಅರ್ಥ ಆಗದೆ ಇರೋದು ಓಕೆ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಅವ್ರಿಗೆಲ್ಲ ನೀವು ಆನ್ಲೈನ್ ಮಾಡಿಸೋದು ಅಥವಾ ಫಸ್ಟ್ ಪಿಯುನವ್ರಿಗೆ ಮಾಡೋದು ಬಿಕಾಸ್ ಸೆಕೆಂಡ್ ಪಿಯುಗೆ ರೆಡಿ ಆಗಬೇಕಾ ಮಕ್ಕಳು ಮತ್ತು ಸೆಕೆಂಡ್ ಪಿ ಯುನವ್ರಿಗೆ ಮಾಡೋದು ಬಿಕಾಸ್ ಅವ್ರು ನೆಕ್ಸ್ಟ್ ಇಯರ್ ಎಕ್ಸಾಮ್ ಬಂದುಬಿಡ್ತು ಅವ್ರ ಜೀವನದ ಇದೆಲ್ಲ ತೀರ್ಮಾನ ಆಗಿಬಿಡುತ್ತೆ ಅಂತ ಟೈಮಲ್ಲಿ ಅವ್ರುಗಳ್ಗೆ ಮಾಡೋದೆಲ್ಲ ಓಕೆ ನನಗೆ ಈ ಎಂಜಿನಿಯರಿಂಗ್ ಮಕ್ಕಳೇ ಹೇಳ್ತಿದ್ವು ಆನ್ಲೈನ್ ಅರ್ಥ ಆಗೋಲ್ಲ ಅಂತ ಎರಡನೇ ಕ್ಲಾಸ್ ಮಕ್ಕಳಿಗೆಲ್ಲ ಏನು ಆನ್ಲೈನ್ ಮಾಡ್ತೀರಿ ಆ ಒಂದು ತಿಂಗಳು ನೀವು ಆನ್ಲೈನ್ ಮಾಡೋದರಿಂದ ಏನು ಎಕ್ಸ್ಟ್ರಾ ಹೇಳ್ಕೊಟ್ಬಿಡ್ಬೋದು ನೀವು ಎರಡನೇ ಕ್ಲಾಸ್ ಮಕ್ಕಳಿಗೆ ಯಾವಾಗ ಜುಲೈ ಆದಮೇಲೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಒಂದು ಎರಡು ಪೋರ್ಷನನ್ನು ಬಿಟ್ಬಿಟ್ಟು ಮಾಡಿಕೊಂಡ್ರೆ ಆಯ್ತಪ್ಪ ಏನು ಅಂಥ ದೊಡ್ಡ ಸಮಸ್ಯೆಯಪ್ಪ ಎರಡನೇ ಕ್ಲಾಸ್ ಮಕ್ಕಳಿಗೆ ಏನಪ್ಪ ಅದು ಏನದು ಸ್ಕೂಲ್ ನಡೀತಿಲ್ಲ ಅಂತ ಅದು ಮಾಡಕ್ಕೆ ಹೊರಟಿದ್ದೀರೋ ಅಥವಾ ಏನೋ ನಮ್ಮ ಮಕ್ಕಳನ್ನೆಲ್ಲ ವಿಪರೀತ ಬುದ್ಧಿವಂತರು ಮಾಡೋಣ ಆನ್ಲೈನ್ ಮಾಡಿಬಿಟ್ಟು ಅನ್ನೋ ಥರನೋ ಅಥವಾ ಎಲ್ಲರೂ ಟೆಕ್ನಾಲಜಿ ಮಾಡ್ತಿದ್ದಾರೆ ನಾವು ಮಾಡಬೇಕು ಅಂತನೋ ಅಥವಾ ಆ ಮೂಲಕ ನಾವು ಚೆನ್ನಾಗಿರ್ಬೋದು ಏನಾರು ಆಗಲಿ ಅನ್ನೋ ಥರ ಅನ್ನೋದು ಯಾವಾಗ ಅರ್ಥವಾಗ್ತಿಲ್ಲ ಅದು ಯಾವ ಕ್ಲಾಸಿಂದ ಆನ್ಲೈನ್ ಇರಬೇಕು ಅನ್ನೋದು ಕ್ಲಾರಿಟಿ ಸಿಗ್ತಾಯಿದ್ರೆ ಹಿಂಗೆ ಆಗೋದು